ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಮುಳಬಾಗಿಲು ಪಟ್ಟಣದ ಎಲ್ಲ ಮತದಾರರಿಗೂ ಧನ್ಯವಾದಗಳು. 12ನೇ ತಾರೀಕು ಮುಳಬಾಗಿಲು ಪಟ್ಟಣದಲ್ಲಿ ನಗರಸಭಾ ಚುನಾವಣೆಗಳು ನಡೆದಿರುವಂತಹ ವಿಚಾರ ಎಲ್ರಿಗೂ ಗೊತ್ತಿದೆ. ಅದರ ಫಲಿತಾಂಶ ಇವತ್ತು ಗೊತ್ತಾಗಿದೆ. ಇದರಲ್ಲಿ ಮತದಾರರು ಹಲವಾರು ಕಾಂಗ್ರೆಸ್ ಸದಸ್ಯರಿಗೆ ಆಶೀರ್ವಾದ ಮಾಡಿದ್ದಾರೆ. ಕೆಲವು ವಾರ್ಡ್ಗಳಲ್ಲಿ ಮತದಾರರು ಅಭ್ಯರ್ಥಿಗಳನ್ನು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿದ್ದಾರೆ. ಉದಾಹರಣೆಗೆ 19, 20 ಮತ್ತು 21ನೇ ವಾರ್ಡು, ಈ 3 ವಾರ್ಡ್ಗಳು ಮುಳಬಾಗಿಲು ಪಟ್ಟಣದ ಹೈದ್ರಿನಗರಿಗೆ ಸೇರಿರುವಂತಹ ವಾರ್ಡ್ಗಳು. ಈ 3 ವಾರ್ಡ್ಗಳ ಬಗ್ಗೆ ಮುಳಬಾಗಿಲು ಪಟ್ಟಣದಲ್ಲೆಲ್ಲ, ಮುಳಬಾಗಿಲು ತಾಲೂಕಲ್ಲೆಲ್ಲ ಎಲ್ಲ ಜನರಿಗೂ ಗೊತ್ತಿದೆ. ಸುಮಾರು 10 ವರ್ಷಗಳಿಂದ ಅಕ್ಮಲ್ ಬೇಗ್ರವರು ಈ 3 ವಾರ್ಡ್ಗಳಲ್ಲೂ ಸಹ ಹಗಲು ರಾತ್ರಿ ಅವರ ಕೆಲಸಗಳನ್ನೆಲ್ಲ ಬಿಟ್ಟು ಅವರು ಸೇವೆಯನ್ನ ಮಾಡಿದ್ದಾರೆ. ಜನರು ಅವರ ಸೇವೆಯನ್ನ ಬಹಳಷ್ಟು ಮೆಚ್ಚಿಕೊಂಡಿದ್ದಾರೆ. ಈ 3 ವಾರ್ಡ್ಗಳ ಮತದಾರರ ಒತ್ತಾಯ ಇತ್ತು. 3 ವಾರ್ಡ್ಗಳಲ್ಲೂ ಸಹ ಅಕ್ಮಲ್ ಬೇಗ್ ಅವರೇ ಅಭ್ಯರ್ಥಿ ಆಗ್ಬೇಕು, ಅವರನ್ನ ಅತಿ ಹೆಚ್ಚು ಮತಗಳಿಂದ ನಾವು ಗೆಲ್ಲಿಸಬೇಕು ಅನ್ನೋ ಒಂದು ಅಭಿಲಾಷೆ ಎಲ್ಲಾ ಮತದಾರರಲ್ಲಿತ್ತು. ಅಂದ್ರೆ ಮಾನವೀಯತೆಯಿಂದ ಅಕ್ಮಲ್ ಬೇಗ್ರವರು 1 ವಾರ್ಡನ್ನು ಮಾತ್ರ, 19ನೇ ವಾರ್ಡನ್ನು ಮಾತ್ರ ಅವರು ಇಟ್ಕೊಂಡು ಇನ್ನು 2 ವಾರ್ಡ್ಗಳನ್ನ ಇನ್ನಿಬ್ಬರು ವ್ಯಕ್ತಿಗಳಿಗೆ ಅವರಾದವರೇ ಬಿಟ್ಕೊಟ್ಟಿದ್ರು. ಈಗ 19ನೇ ವಾರ್ಡಿನಲ್ಲಿ ಅಕ್ಮಲ್ ಬೇಗ್ರವರಿಗೆ ಮತದಾರರು ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಾಗಿ 21ನೇ ವಾರ್ಡ್ನಲ್ಲೂ ಸಹ ಅಕ್ಮಲ್ ಬೇಗ್ರವರ ಪ್ರಭಾವದಿಂದ, ಅವರು ಮಾಡಿರುವಂತ ಒಂದು ಸೇವೆಯಿಂದ, ಅವರು ಇಷ್ಟಪಟ್ಟಿರುವಂತಹ ಅಭ್ಯರ್ಥಿಯನ್ನು ಸಹ ಗೆಲ್ಲಿಸಿದ್ದಾರೆ. ಆಕಸ್ಮಿಕವಾಗಿ 20ನೇ ವಾರ್ಡು ಮತದಾರರು ಅಕ್ಮಲ್ ಬೇಗ್ ಅವರೇ ಅಭ್ಯರ್ಥಿ ಆಗ್ಬೇಕಾಗಿತ್ತು, ನಾವು ಗೆಲ್ಲಿಸ್ತಾ ಇದ್ವಿ ಅನ್ನೋ ಒಂದು ಉದ್ದೇಶ ಅವರಿಗಿತ್ತು. ಅವರು ಬಹಳ ನೋವನ್ನು ಅನುಭವಿಸಿದ್ದಾರೆ. ಆದ್ರೂ ದುರಾದೃಷ್ಟವಾಗಿ ಅದು ಆ 20ನೇ ವಾರ್ಡು ಸಹ ಕಾಂಗ್ರೆಸ್ಗೆ ಬರಬೇಕಾಗಿತ್ತು, ಅದು ಆಕಸ್ಮಿಕವಾಗಿ 20ನೇ ವಾರ್ಡನ್ನು ಕಳ್ಕೊಂಡಿದ್ದೀವಿ. ಅಕ್ಮಲ್ ಬೇಗ್ರವರ ಮೇಲೆ 3 ವಾರ್ಡಿನ ಜನರು ಬಹಳ ಆತ್ಮವಿಶ್ವಾಸ ಇಟ್ಟಿದ್ದಾರೆ. ಅವರು ಸಹ ಹಗಲು ರಾತ್ರಿ ಎಲ್ಲಾ ಕೆಲಸಗಳನ್ನು ಬಿಟ್ಟು ದೂರದು ಸಾರ್ವಜನಿಕರಿಗೋಸ್ಕರ ಅವ್ರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗ ನನ್ನ ಅಭಿಪ್ರಾಯ, ಇಂಥ ವ್ಯಕ್ತಿಗಳು ಎಲ್ಲಾ ವಾರ್ಡ್ಗಳಲ್ಲೂ ಈ ರೀತಿಯ ಕೆಲಸ ಮಾಡ್ಕೊಂಡು ಬಂದ್ರೆ ನಮ್ಮ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನ ಬಲಿಷ್ಠವಾಗಿ ಬೆಳೆಯುತ್ತೆ ಅನ್ನುವ ಒಂದು ಅಭಿಪ್ರಾಯ ಇದೆ. ಎಲ್ಲ ಮತದಾರರಿಗೂ ತುಂಬಾ ಧನ್ಯವಾದಗಳು.